ಹಾಯ್ ಐ ಎಮ್ ಕವರೇಜ್ ಫ್ರಮ್ ಸ್ಕೋರ್ ಇನ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಗಗಳು ಪಡೆಯುವುದು ಹೇಗೆ ಹೌ ಟು ಗೆಟ್ ಮೋರ್ ಮಾರ್ಕ್ಸ್ ಇನ್ ಎಕ್ಸಾಮ್ ಆತ್ನೇ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು ಪರೀಕ್ಷೆಯ ಒಂದು ಸಿದ್ಧತೆಯ ಬಗ್ಗೆ ಯಾವ ಥರ ಮಾಡ್ಕೋಬೇಕು ಅನ್ನೋದು ನೋಡೋಣ ಯಾಕಂದರೆ ಈಗಾಗಲೇ ಹತ್ತನೇ ತರಗತಿ ದ್ವಿತೀಯ ಪಿ ಯು ಸಿ ಹಾಗೂ ಈ ಥರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಈಗಾಗಲೇ ತಮ್ಮ ತರಗತಿಗಳು ಪ್ರಾರಂಭ ಆಗಿರುತ್ತೆ ಸೊ ಈ ಸ್ಪೆಷಲಾಗಿ ಹೈಸ್ಕೂಲ್ ಮತ್ತು ಕಾಲೇಜ್ ಮಟ್ಟದ ವಿದ್ಯಾರ್ಥಿಗಳಿಗೆ ಈ ಜೂನ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನೀವು ಪ್ಲಾನಿಂಗನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಕೇವಲ ಎಕ್ಸಾಮ್ ಸಮೀಪ ಬಂದಾಗ ಪರೀಕ್ಷೆಗಳಲ್ಲಿ ಅಂಕ ಹೇಗೆ ಪಡೀಬೇಕು ಅಂತ ನೋಡೋದಕ್ಕಿಂತಲೂ ಪ್ರಾರಂಭದಲ್ಲೇ ನೋಡಿದರೆ ನಿಮಗೆ ಯಾವ ಥರ ನಾವು ಇಲ್ಲಿ ಈಗಿಲ್ಂದರೆ ಪ್ರಿಪೇರ್ ಆಗಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ ಸೊ ವಿಡಿಯೋನ ಕೊನೆವರೆಗೆ ನೋಡಿ ಇಲ್ಲಿ ಒಟ್ಟಾರೆ ನಿಮಗೆ ಹನ್ನೆರಡು ಟ್ರಿಪ್ಸ್ ಮತ್ತು ಟ್ರಿಕ್ಸನ್ನು ಹೇಳ್ಕೊಳ್ತೀನಿ ಸೊ ಇರತಕ್ಕಂಥ ಪ್ರತಿಯೊಂದು ಟಿಪ್ಸ್ ಮತ್ತು ಟಿಕ್ಸ್ ಏನಿದೆ ತುಂಬಾ ಈಸಿಯಾಗಿರುತ್ತೆ ಇಲ್ಲಿಂದ ಇವತ್ತಿನಿಂದ ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಎಕ್ಸಾಮ್ಗಳಲ್ಲಿ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಅಂಕವನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಓಕೆ ಲೆಟ್ ಸ್ಟ್ಯಾಂಡ್ ದ ಕ್ಲಾಸ್ ಸೊ ಮೊದಲನೇ ಒಂದು ಅಂಶ ಏನಂದರೆ ಯೋಜನೆ ಮಾಡೋದು ಯೋಚನೆ ಮಾಡೋದಂದ್ರೆ ಪ್ಲ್ಯಾನಿಂಗ್ ಇಲ್ಲಿ ನೋಡಿ ನಾನು ಡೈಗ್ರಾಮ ತೋರಿಸೋದನ್ನೇ ಐಡಿಯಾ ಟು ಡು ಡೂಯಿಂಗ್ ಡನ್ ಇಲ್ಲಿ ನಾವು ಯೋಚನೆ ಏನು ಮಾಡೋಕ್ಕಂದರೆ ಓದು ಮತ್ತು ವ್ಯಾಯಾಮಗಳಿಗೆ ಸಮಯವನ್ನು ಯಥಾವತ್ತು ನಿಯೋಜಿಸಿ ಪಠ್ಯಕ್ರಮವನ್ನು ಸರಿಯಾಗಿ ಹಂಚಿಕೊಳ್ಳಿ ಮತ್ತು ದಿನನಿತ್ಯದ ಓದುವ ವೇಳಾಪಟ್ಟಿಯನ್ನು ರೂಪಿಸಿ ಇವೆಲ್ಲ ನಿಮ್ಮ ಪ್ಲ್ಯಾನಿಂಗ್ ಅಂದರೆ ನಾವು ಓದೋದಕ್ಕೆ ಎಷ್ಟು ಟೈಮ್ ಇಡಬೇಕು ನಮ್ಮ ಎಕ್ಸಸೈಸ್ ಮಾಡೋದಕ್ಕೆ ಹಾಗೂ ಇತರ ನಮ್ಮ ಮನೆ ಕೆಲಸಗಳಿಗೆ ಎಷ್ಟು ಸಮಯವನ್ನು ಇಡಬೇಕು ಮತ್ತು ಇಂಥಂಥ ಒಂದು ಪಠ್ಯಕ್ರಮ ಸಿಲೆಬಸ್ಸನ್ನು ಎಷ್ಟು ಮಂತ್ ವೈಸು ಮತ್ತು ವೀಕ್ಲಿ ಅವುಗಳನ್ನು ಡಿವೈಡ್ ಮಾಡಿಕೊಂಡು ಓದುವ ಒಂದು ವೇಳಾಪಟ್ಟಿಯನ್ನು ಹಾಕ್ಕೋಬೇಕು ಸೊ ನಾವು ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿದರೆ ನಾವು ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆದ ಹಾಗೆ ಸೊ ಈ ಚಿತ್ರ ನೋಡಿ ಮೊದಲು ಐಡಿಯಾ ಐಡಿಯಾ ಅಂದರೆ ಪ್ಲ್ಯಾನಿಂಗ್ ನೋಡ್ಕೋಬೇಕು ಆಮೇಲೆ ಟು ಡೂ ಏನೇನು ಮಾಡಬೇಕು ನಾವು ಹಂಡ್ರೆಡ್ ಹಂಡ್ರೆಡ್ ಅಂಕದ ಹಬ್ಬದಲ್ಲೂ ಏನು ಪ್ಲ್ಯಾನ್ ಮಾಡಬೇಕು ಆ ಪ್ಲ್ಯಾನ್ ಹಾಕೊಂಡ ಪ್ರಕಾರ ಡೂಯಿಂಗ್ ಮಾಡ್ತಾ ಇರಬೇಕು ಸೊ ಮಾಡಿದಾಗ ಏನಪ್ಪ ಡನ್ ಅಂದರೆ ಸಕ್ಸಸ್ ಸೊ ಇದು ಟ್ರಿಕ್ ನಂಬರ್ ಒನ್ ನೆಕ್ಸ್ಟ್ ಮೂ ಟು ದಿ ಟ್ರಿಕ್ ನಂಬರ್ ಟು ಗಮನವನ್ನು ಕೇಂದ್ರೀಕರಿಸಿ ಅಂದರೆ ಕಾನ್ಸಂಟ್ರೇಷನ್ ಓದುವಾಗ ಹೆಚ್ಚಿನ ಗಮನವಿರಲಿ ತೊಂದರೆಗಳು ಮತ್ತು ವ್ಯತ್ಯಾಸಗಳನ್ನು ತಪ್ಪಿಸಲು ಶಾಂತ ಮತ್ತು ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿ ಸೊ ಯಾವುದೇ ನಾವು ಪ್ಲ್ಯಾನ್ ಹಾಕಿದಂಥ ಕೆಲಸ ಯಶಸ್ವಿ ಆಗಬೇಕಂದ್ರೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಏಕಾಗ್ರವಾಗಿರಬೇಕು ಮತ್ತು ಶಾಂತಿಯುತವಾಗಿರಬೇಕು ಮನಸ್ಸೇ ಎಲ್ಲವೂ ಕೂಡ ಕಂಟ್ರೋಲ್ ಮಾಡ್ತಿರೋದ್ರಿಂದ ಈ ಮನಸ್ಸಿನ ಏಕಾಗ್ರತೆಗಾಗಿ ನಾವು ಏನು ಮಾಡಬೇಕು ಮೆಡಿಟೇಷನನ್ನು ಮಾಡಬೇಕು ಆದಷ್ಟು ಶಾಂತವಾದ ಮತ್ತು ಸೂಕ್ತವಾದ ಸ್ಥಳದಲ್ಲಿ ಕೂತ್ಕೊಂಡು ಒಂದೆರಡು ನಿಮಿಷ ಅಥವಾ ಐದು ನಿಮಿಷ ಧ್ಯಾನವನ್ನು ಮಾಡಿ ನಾವು ಅಭ್ಯಾಸ ಮಾಡ್ತಾ ಕೂತರೆ ನಮಗೆ ಟಯರ್ಡ್ ಆಗೋದಿಲ್ಲ ಹಾಗೆಯೇ ಹಾಗೂ ಓದಿದ ಯಾವುದೇ ವಿಷಯ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಓದಿದೆ ಎಲ್ಲವನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೋದು ಅದಕ್ಕಾಗಿ ನಾವು ಗಮನವನ್ನು ಕೇಂದ್ರೀಕರಿಸಿ ಓದಬೇಕು ಫಾರ್ ಎಕ್ಸಾಂಪಲ್ ನಾನು ಈಗ ಓದ್ತಾ ಇದ್ದೀನಿ ನನ್ನ ಗಮನ ಬೇರೆ ಕಡೆಗೆ ಸೇಳ್ತಾ ಇದೆ ಟಿ ವಿ ಕಡೆನೋ ಮೊಬೈಲ್ ಕಡೆನೋ ಅಥವಾ ಆಟದ ಕಡೆಗೆ ಸೇಳ್ತಾ ಇದ್ದರೆ ಬೇಕಾದರೆ ನೀವು ಒಂದು ಹಾಫ್ ಆ್ಯನ್ ಅವರ್ ಆಟ ಆಡ್ಬೋದು ಟಿ ವಿ ನೋಡ್ಬೋದು ಬಟ್ ಬಂದ ನಂತರ ಮತ್ತೆ ನೀವು ಅಭ್ಯಾಸ ಕಡೆಗೆ ಗಮನ ಕೊಡಬೇಕು ಇಲ್ಲ ಅಭ್ಯಾಸ ಮುಗಿಸ್ಕೊಂಡು ನೀವು ಆಟಕ್ಕೆ ಹೋಗ್ಬೋದು ಹೀಗಾಗಿ ಒಂದು ಕಡೆಗೆ ನೀವು ಗಮನವನ್ನು ಕೇಂದ್ರೀಕರಿಸಿ ಯಾವ ಟೈಮಲ್ಲಿ ಏನು ಮಾಡ್ತಾಯಿದ್ರು ಅದನ್ನು ಫಿನಿಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಈ ಪ್ರಯತ್ನ ಮಾಡಬೇಕಂದ್ರೆ ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ ಧರ ಇರಬೇಕು ಸೊ ನಮ್ಮ ಮೈಂಡ್ ನಮ್ಮನ್ನು ಕಂಟ್ರೋಲ್ದಲ್ಲಿ ಇರಬೇಕಂದ್ರೆ ನಮ್ಮ ಏಕಾಗ್ರತೆ ಬೇಕು ಸೊ ದಿ ಥರ್ಡ್ ಥರ್ಡ್ ಟಿಪ್ಸ್ ಏನಿದೆ ನಿಮ್ಮ ನೋಟ್ಸ್ ಹಂಚಿಕೊಳ್ಳಿ ನಿಮ್ಮ ಸ್ವಂತ ನೋಟ್ಸ್ ತಯಾರಿಸಿ ಮತ್ತು ಅವುಗಳನ್ನು ಪುನರಾವೃತ್ತಿಯಾಗಿ ಓದರಿ ಇದರಿಂದ ಈ ವಿಷಯದ ಮೇಲೆ ಹಿಡಿತ ಹೆಚ್ಚಾಗುತ್ತದೆ ಸೊ ನಾವು ಈಗ ನೋಟ್ಸನ್ನು ಬೇರೆ ಯಾರೋ ರೆಡಿ ಮಾಡಿದಂಥ ನೋಟ್ಸ್ ಮೇಲೆ ನಾವು ಡಿಪೆಂಡ್ ಆಗೋದು ಬೇಡ ಯಾಕಂದರೆ ಅವರು ನೋಟ್ಸ್ ಪ್ರಿಪೇರ್ ಮಾಡಿರ್ತಾರೆ ಅವರ ಟ್ಯಾಲೆಂಟ್ ಮತ್ತು ಅವರಿಗೆ ಸಿಗ್ತಕ್ಕಂಥ ಓದುವ ಸಮಯದ ಪ್ರಕಾರ ಆ ಸೆಲೆಬಸ್ಸನ್ನು ಆ ಒಂದು ನೋಟ್ಸನ್ನು ರೆಡಿ ಮಾಡಿರ್ತಾರೆ ಬಟ್ ನಮ್ಮ ಓದು ಓದುವ ಸಾಮರ್ಥ್ಯ ನಮಗೆ ಸಿಗ್ತಕ್ಕಂಥ ಸಮಯ ನಮ್ಮ ಮೆಂಟ್ಯಾಲಿಟಿ ಇದಕ್ಕೆಲ್ಲವೂ ಅವ್ರ ಬರಿಂದ ನೋಟ್ಸ್ ಸೂಕ್ತ ಆಗೋದೇ ಇರ್ಬೋದು ಹೀಗಾಗಿ ನಮಗೆ ಈಸಿ ಆಗ್ತಕ್ಕಂಥ ಸ್ಟೈಲಲ್ಲಿ ನಮ್ಮದೇ ಆದ ನೋಟ್ಸನ್ನು ರೆಡಿ ಮಾಡ್ಕೋಬೇಕು ಹಾಗೂ ನೋಟ್ಸನ್ನು ಶೇರ್ ಮಾಡ್ಕೋಬೇಕು ಒಬ್ರಿಗೊಬ್ಬರು ಶೇರ್ ಮಾಡಿಕೊಂಡು ಅದನ್ನು ಆ್ಯನಲಿಸಿಸ್ ಮಾಡಬೇಕು ಮತ್ತೆ ಏನಾದರೂ ಅದ್ರಲ್ಲಿ ಮಿಸ್ ಹಾಕಿದ್ದೇನೆ ಅಂತ ಸೊ ಈ ಥರ ನಾವು ನೋಟ್ಸ್ ಮಾಡಿದಾಗ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಪ್ರತಿ ಬಾರಿ ನಾವು ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಇಡೀ ಪಾಠ ಓದ್ತಾ ಹೋದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಅದೇ ನೋವನ್ನು ಶಾರ್ಟಲ್ಲಿ ನೋಟ್ಸ್ ಮಾಡಿಟ್ಕೊಂಡ್ರೆ ಆ ನೋಟ್ಸ್ ಓದಿದ್ರೆ ಸಾಕು ಇಡೀ ಪಾಠ ರಿವಿಷನ್ ಆಗುತ್ತೆ ಹಾಗೂ ಆವಾಗ ಆವಾಗ ನಾವು ಅದನ್ನು ರಿವಿಷನ್ ಇದ್ದರೆ ನಮಗೆ ಓದೋದನ್ನು ಶಾಶ್ವತವಾಗಿ ನೆನಪಿಟ್ಕೋಬೋದು ಸೊ ಟ್ರಿಪ್ ನಂಬರ್ ಫೋರ್ ಪರೀಕ್ಷೆ ಮಾದರಿ ಪತ್ರಿಕೆಗಳು ಹಿಂದೆ ನಡೆದ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕು ಇದು ನೀವು ಪ್ರಶ್ನೆಗಳ ಶೈಲಿಗೆ ಪರಿಚಿತವಾಗುವಂತೆ ಮಾಡ್ತದೆ ಮತ್ತು ಸಮಯ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಯಾವುದೇ ನೀವು ಕ್ಲಾಸಲ್ಲಿ ಸ್ಟಡಿ ಮಾಡ್ತಿರ್ಬೋದು ನೈನ್ತ್ ಇರ್ಬೋದು ಟೆಂತ್ ಇರ್ಬೋದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸೊ ಯಾವುದೇ ನೀವು ಸ್ಟಡಿ ಮಾಡ್ತಿದ್ರು ಕೂಡ ಆ ಇಯರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಇಯರಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಅಥವಾ ಐದು ವರ್ಷದ ಹಿಂದಗಡೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅನಾಲಿಸಿಸ್ ಮಾಡಿದ್ರೆ ತಮಗೆ ಒಂದು ಕ್ಲಿಯರ್ ಆಗಿ ಒಂದು ಚೌಕಟ್ಟು ಒಂದು ಫ್ರೇಮ್ ಗೊತ್ತಾಗುತ್ತೆ ಅಂದರೆ ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಪ್ರ ಪಾಠಗಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ್ದು ನಾಲ್ಕು ಅಂಕದ್ದು ಎಷ್ಟೆಷ್ಟು ಬರುತ್ತೆ ಒಟ್ಟಾರೆ ನಿಮ್ಗೊಂದು ಪ್ಲಾನಿಂಗ್ ಕರೆಕ್ಟಾಗಿ ಜಜ್ಮೆಂಟ್ ಸಿಗುತ್ತೆ ಯಾವ ಥರ ಓದ್ಬೇಕು ಅನ್ನೋದು ಹೀಗಾಗಿ ಎಕ್ಸಾಮ್ ಸಮೀಪ ಬರೋಕ್ಕಿಂತ ಮುಂಚೆ ಈ ಜೂನ್ ಜುಲೈ ತಿಂಗಳಲ್ಲೇ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ವಿಷಯವಾರು ಸಪ್ರೇಟಾಗಿರೋ ಏನು ನಿಮಗೆ ಫ್ಯೂಚರಲ್ಲಿ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನಾವು ಐದನೇ ಒಂದು ಪಾಯಿಂಟ್ಸ್ಗೆ ಹೋಗ್ತಾ ಇದ್ದೀವಿ ಪಠ್ಯಕಲ್ಪನೆಯನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಿ ನಿಮಗೆ ಸ್ವಲ್ಪ ಅರ್ಥವಾಗದ ವಿಷಯಗಳನ್ನು ಶಿಕ್ಷಕರಲ್ಲಿ ಅಥವಾ ಸಹಪಾಠಿಗಳಲ್ಲಿ ವಿಚಾರಿಸಿ ಪಠ್ಯಕಲ್ಪನೆಯ ಅರಿವಿಲ್ಲದಿರುವುದರಿಂದ ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯವಿಲ್ಲ ಸೊ ಪಠ್ಯಕಲ್ಪನೆಯನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳುವಂದರೆ ನಾವು ಇಟ್ ನಮಗೆ ಇಟ್ಟಂಥ ಸಿಲೆಬಸ್ ಆಗಿರ್ಬೋದು ಪಾಠಗಳಾಗಿರ್ಬೋದು ಅಲ್ಲಿ ಒಟ್ಟಂಥ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ನಮಗೆ ಯಾವುದೇ ಅಪ್ಲೈ ಟೈಪ್ ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳಿದ್ರೂ ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ನಿಮಗೆ ಯಾವುದೇ ಒಂದು ಪಾಠದ ಬಗ್ಗೆ ಅಥವಾ ಸಬ್ಜೆಕ್ಟ್ ವಿಷಯದ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇಲ್ಲ ಆ ಪರಿಕಲ್ಪನೆಯನ್ನು ಕ್ಲಿಯರಾಗಿ ಆಗ್ತಾ ಇಲ್ಲ ಅಂದರೆ ನಿಮ್ಮ ಆಯಾ ವಿಷಯ ಶಿಕ್ಷಕರಲ್ಲಿ ನಿಮ್ಮ ಸಂದೇಹವನ್ನು ಅಥವಾ ಪ್ರಶ್ನೆಯನ್ನು ಕೇಳಿಕೊಂಡು ಆ ಪ್ರಾಬ್ಲಮ್ಗೆ ಸಾಲ್ವನ ಈಗಲೇ ಮಾಡಿಕೊಂಡ್ರೆ ಒಳ್ಳೆಯದು ಒಂದು ವೇಳೆ ವಿಶೇಷ ಶಿಕ್ಷಕರಲ್ಲಿ ಸಾಲ್ವ್ ಆಗದೇ ಇದ್ದರೆ ನಿಮ್ಮ ಸಹ ಪಾಠಗಳಲ್ಲಿ ಅಥವಾ ಈಗೇ ನಿಮ್ಗೆ ಯಾರಾದ್ರೂ ನಿಮಗೆ ಯಾರನ್ನ ಹತ್ತಿರ ನಿಮ್ಗೆ ಹೋದರೆ ಆ ಪ್ರಾಬ್ಲಮ್ಸ್ ಸಲ್ಯೂಷನ್ ಸಿಗುತ್ತೆ ಅಂತ ಒಳ್ಳೆಯ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಿಮ್ಮ ಒಂದು ಪಾಠದ ಅಥವಾ ಸಿಲೆಬಸ್ನ ಪರಿಕಲ್ಪನೆ ಮುಗಿಸ್ಕೊಳ್ಳಿ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಹೆಚ್ಚಿಗೆ ಅನುಕೂಲ ಪಡೋಕ್ಕೆ ಸಾಧ್ಯ ಇಲ್ಲ ಓಕೆ ನೆಕ್ಸ್ಟ್ ನಾವು ಪಾಯಿಂಟ್ಸ್ ಹೋಗ್ತಾ ಇದ್ವಿ ಪಾಯಿಂಟ್ಸ್ ನಂಬರ್ ಸಿಕ್ಸ್ ಪ್ರತಿ ವಿಷಯಕ್ಕೆ ಹೆಚ್ಚು ಕೊಡಿ ಅಂದರೆ ಪ್ರತಿಯೊಂದು ವಿಷಯವನ್ನು ಗಮನವಾಗಿ ಓದಿ ಮತ್ತು ಆ ವಿಷಯದ ಮೇಲೆ ಹೆಚ್ಚಿನ ಪರಿಶೀಲನೆ ಮಾಡಿ ಸೊ ಈ ಒಂದು ಕಾನ್ಸೆಪ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ ನಮ್ಗೆ ಯಾವುದು ಸಬ್ಜೆಕ್ಟ್ ಇಷ್ಟ ಇರುತ್ತೆ ಆ ಸಬ್ಜೆಕ್ಟನ್ನು ಮಾತ್ರ ನಾವು ಜಾಸ್ತಿ ಓದ್ತೀವಿ ಇಷ್ಟ ಇಲ್ಲದ ಸಬ್ಜೆಕ್ಟ್ ಮತ್ತು ಕಠಿಣವಾದ ಸಬ್ಜೆಕ್ಟ್ಗಳನ್ನು ನಾವು ಆದಷ್ಟು ಕಡಿಮೆ ಓದ್ತೀವಿ ಸೊ ಈ ಥರ ಮಾಡಿದರೆ ನಾವು ಹೆಚ್ಚಿನ ಅಂಕವನ್ನು ಪಡೆಯೋಕ್ಕೆ ಆಗೋದಿಲ್ಲ ಹೀಗಾಗಿ ನಾವು ಪ್ರತಿಯೊಂದು ವಿಷಯ ಕೂಡ ಆದ್ಯತೆ ಕೊಡಲೇಬೇಕು ಫಾರ್ ಎಕ್ಸಾಂಪಲ್ ನನಗೆ ಕನ್ನಡ ತುಂಬ ಈಸಿ ಇದೆ ಹಿಂದಿ ತುಂಬ ಈಸಿ ಇದೆ ಸೊ ಅದು ಓದಲಿಲ್ಲ ಅಂದರೂ ಕೂಡ ನಾ ಆರಾಮಾಗಿ ಪಾಸ್ ಆಗ್ಬೋದು ಅಂತಕ್ಕಂಥ ಕಾನ್ಸೆಪ್ಟ್ನಿಂದ ನಾವು ಏನು ಮಾಡ್ತೀವಿ ಅಂದರೆ ಕನ್ನಡ ಮತ್ತು ಹಿಂದಿ ಅಂತ ಈಸಿ ವಿಷಯ ನಾವು ಗಮನ ಕೊಡೋದಿಲ್ಲ ಹೀಗಾಗಿ ಆ ಈಸಿ ಸಬ್ಜೆಕ್ಟಲ್ಲೇ ನಾವು ಅಂಕ ಜಾಸ್ತಿ ಪಡ್ಕೊಳೋಕೆ ಆಗೋದಿಲ್ಲ ಹೀಗಾಗಿ ಎಲ್ಲ ವಿಷಯಗಳು ಕೂಡ ಆದ್ಯತೆ ಕೊಡಲೇಬೇಕು ಯಾಕಂದರೆ ಎಲ್ಲ ಅಂಕಗಳು ಕೂಡ ಸಮಾನವಾಗಿರೋದ್ರಿಂದ ಪ್ರತಿ ಯಾವ ವಿಷಯ ಕೂಡ ನೀವು ನೆಗ್ಲಿಜೆನ್ಸಿ ಮಾಡೋ ಹಾಗೆ ಇಲ್ಲ ನೆಕ್ಸ್ಟ್ ಏಳನೇ ಪಾಯಿಂಟ್ಸ್ ಏನಿದೆ ಅಭ್ಯಾಸ ಮತ್ತು ಪುನರಾವೃತ್ತಿ ಏನನ್ನು ಓದಿದರೂ ಅದನ್ನು ಪುನರಾವೃತ್ತಿ ಮಾಡಿ ಮತ್ತು ಅಭ್ಯಾಸ ಮಾಡಿ ಇದು ನಿಮ್ಮನ್ನು ಪರೀಕ್ಷೆಗೆ ಸಿದ್ಧಗೊಳಿಸುತ್ತದೆ ಒಟ್ಟಾರೆ ಇದೇನು ಸ್ಟಡಿ ಆ್ಯಂಡ್ ರಿವಿಷನ್ ಸ್ಟಡಿ ಆ್ಯಂಡ್ ರಿವಿಷನ್ ನಾವು ಈಗ ಒಂದು ಪಾಠವನ್ನು ಆ ಪಾಠದ ಪ್ರಶ್ನೋತ್ತರವನ್ನು ಓದಿರ್ತೀವಿ ಕಂಪ್ಲೀಟಾಗಿ ಎಷ್ಟು ಪ್ರಶ್ನೆಗಳ ಓದಿರ್ತೀವಿ ಸೊ ಒಂದೆರಡು ದಿನ ಆದ ನಂತರ ಏನಾಗುತ್ತೆ ಏನೋ ಒಂದು ಹತ್ತು ಕ್ವಶನ್ ಓದಿದರೆ ಅದರಲ್ಲಿ ಏಳು ಏಳು ಪ್ರಶ್ನೆ ಅಥವಾ ಆರು ಪ್ರಶ್ನೆ ಮಾತ್ರ ನೆಲೆ ಇನ್ನೊಂದು ನಾಲ್ಕೈದು ದಿನ ಹೋದರೆ ಐದೇ ಪ್ರಶ್ನೆ ನಿರ್ಪದಿರುತ್ತೆ ಸೊ ಇನ್ನೂ ಒಂದು ವಾರ ಕಳೆದಂಥ ಇದ್ದು ಎಲ್ಲ ಪ್ರಶ್ನೆಗಳು ಕೂಡ ಮರ್ತ ಹಾಗೆ ಆಗುತ್ತೆ ಸೊ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ನಾವು ಓದಿದಂಥ ಪಾಠಗಳು ಪ್ರಶ್ನೋತ್ತರಗಳು ನೋಟ್ಸ್ ಎನ್ನೋಕ್ಕೂ ಆಗಾಗ ನಮ್ಗೆ ಸಮಯ ಸಿಕ್ಕಾಗ ಅಥವಾ ಸಾಟರ್ಡೆ ಅಥವಾ ಸಂಡೇ ರಜೆ ಇದ್ದಾಗ ಅಥವಾ ಯಾವುದಾದ್ರೂ ಸ್ಪೆಷಲ್ ಡೇ ಸರ್ಕಾರಿ ರಜೆ ಇದ್ದಾಗ ನಿಮ್ಮ ಶಾಲೆಯಲ್ಲಿ ಕಾಲೇಜಿನ ರಜೆ ಇದ್ದಾಗ ಬಿಡುವಿನ ವೇಳೆಯಲ್ಲಿ ಆ ಓದಿದಂಥ ಪಾಠಗಳು ಕೂಡ ಆಗಾಗ ನಾವು ರಿವಿಷನ್ ಮಾಡ್ತಾ ಇರಬೇಕು ಅಂದರೆ ಮಾತ್ರ ಅದು ನಮಗೆ ನೆನಪು ಮರೆಯೋದಿಲ್ಲ ಇಲ್ಲಾಂದರೆ ಏನಾಗುತ್ತೆ ವಾರ ಅಥವಾ ಎರಡು ವಾರಗಳಲ್ಲಿ ಕಂಪ್ಲೀಟಾಗಿ ಮರೆತು ಹೋಗುತ್ತೆ ಮತ್ತೆ ನೀವು ಸ್ಟಾರ್ಟೇಜರಿಂದ ಓದಬೇಕಾಗುತ್ತೆ ಹೀಗಾಗಿ ಆಗಾಗ ರಿವಿಜನ್ ಕಡೆಗೆ ಫೋಕಸ್ ಮಾಡಿ ಸೊ ನೆಕ್ಸ್ಟ್ ಪಾಯಿಂಟ್ಸಿಗೆ ಇದ್ದೀನಿ ಈಗ ಪಾಯಿಂಟ್ ನಂಬರ್ ಏಯ್ಟ್ ಆರೋಗ್ಯತೆ ಮೇಲೆ ಗಮನವಿಡಿ ನೋಡಿ ಮನುಷ್ಯನ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆರೋಗ್ಯ ಇದ್ದರೆ ನಾವೇನು ಬೇಕಾದರೂ ಕೂಡ ಮಾಡ್ಬೋದು ಸರಿಯಾಗಿ ಕಾಲೇಜ್ಗೆ ಹೋಗ್ಬೋದು ಸ್ಕೂಲಿಗೆ ಹೋಗ್ಬೋದು ಓದ್ಬೋದು ಎಕ್ಸಾಮಲ್ಲಿ ಒಳ್ಳೆಯ ಅಂಕ ಪಡ್ಕೋಬೋದು ಸಿ ಟಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು ಜಾಬ್ ಮಾಡ್ಬೋದು ನಮ್ಮ ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ನಡೆಸ್ಬೋದು ಬಟ್ ಆರೋಗ್ಯನೇ ಸರಿ ಇಲ್ಲಾಂದರೆ ಇದು ಯಾವುದು ಮಾಡೋಕ್ಕಾಗೋದಿಲ್ಲ ಒಳ್ಳೆಯ ಆಹಾರ ಹೆಚ್ಚು ನೀರು ಕುಡಿಯೋದು ಒಳ್ಳೆಯ ನಿದ್ರೆಯನ್ನು ಪಡೆಯೋದು ಮತ್ತು ಶಾರೀರಿಕ ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ದೇಹ ಮತ್ತು ಮನಸ್ಸನ್ನು ತಾಜಾ ಇಟ್ಟುಕೊಳ್ಳಿ ಅಂದರೆ ಫ್ರೆಶ್ ಆಗಿರಬೇಕು ಅದಕ್ಕಾಗಿ ನಾವು ಫಿಸಿಕಲ್ ವರ್ಕ್ಸನ್ನು ಮಾಡಿದ್ರ ಜೊತೆಗೆ ಎಕ್ಸಸೈಸ್ ಮೆಡಿಟೇಷನ್ ಆಹಾರವನ್ನು ಸರಿಯಾಗಿ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಹೆಲ್ದಿ ಆಹಾರವನ್ನು ಸೇವಿಸೋದು ಹೊಟ್ಟೆ ತುಂಬ ನೀರು ಕುಡಿಯೋದು ಸೊ ಕಣ್ ತುಂಬ ನಿದ್ದೆ ಮಾಡೋದು ಇದು ಕೂಡ ಆಗತ್ತೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಕೇವಲ ಓದು ಬರೆಯೋದು ಟ್ಯೂಷನ್ನು ಕಾಲೇಜು ಸ್ಕೂಲು ಅಂತ ಹೆಚ್ಚು ಕಡಿಮೆ ಸಮಯವನ್ನು ಸ್ಟಡಿಗೆ ಮಿಸ್ ಇಡ್ತಾರೆ ಸೊ ಈ ಥರ ಆರೋಗ್ಯದ ಕಡೆಗೆ ನೀವು ನಿರ್ ಗಮನ ಕೊಡದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ ಹೀಗಾಗಿ ಓದಿನ ಜೊತೆ ಆರೋಗ್ಯ ಕೂಡ ಗಮನವಿಡಿ ಯಾಕೆಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ ಎಲ್ಲಿ ಮನಸ್ಸು ಸದೃಢವಾಗಿರ್ತೋ ಅಲ್ಲಿ ನಾವು ಚೆನ್ನಾಗಿ ಸ್ಟಾಡಿಯಮಕ್ಕೆ ಸಾಧ್ಯ ಆ ಮೂರು ಟು ದೇವ್ ಪಾಯಿಂಟ್ ನಂಬರ್ ನೈನ್ ಮೈಂಡ್ ಮ್ಯಾಪ್ಗಳು ಮತ್ತು ಡೈಗ್ರಾಮ್ಗಳು ವಿಷಯವನ್ನು ನೆನಪಿನಲ್ಲಿ ಇಡಲು ಮೈಂಡ್ ಮ್ಯಾಪ್ಗಳು ಫ್ಲೋ ಚಾರ್ಟ್ಗಳು ಮತ್ತು ಡೈಗ್ರಾಮ್ಗಳನ್ನು ಬಳಸಿ ನಾವು ಪ್ರಾಚೀನ ಶೈಲಿಯಲ್ಲಿ ಓದ್ತಾ ಹೋದರೆ ನಮಗೆ ನೆನಪಿಟ್ಕೊಳ್ಳೋದು ತುಂಬ ಕಷ್ಟ ಪ್ರತಿಯೊಂದು ಪಾಠದ ಪ್ರಶ್ನೋತ್ತರಗಳನ್ನು ಬಾಯ್ ಹಟ್ ಮಾಡೋದಾಗಿರ್ಬೋದು ರಟ್ಟು ಹೊಡೆಯೋದಾಗಿರ್ಬೋದು ಮಾಡೋದು ಬೇಡ ಸೊ ನಾವು ಹೇಗೆ ನೆನ್ಪಿಟ್ಕೋಬೇಕು ವಿಷಯವನ್ನು ಅಂದರೆ ಡೈಗ್ರಾಮ್ಗಳ ಮೂಲಕ ಅಥವಾ ಫ್ಲೋ ಚಾರ್ಟ್ಗಳನ್ನು ಹಾಕುವ ಮೂಲಕ ಆಮೇಲೆ ಫ್ಲ್ಯಾಶ್ ಕಾರ್ಡ್ಗಳನ್ನು ಯೂಸ್ ಮಾಡೋ ಮೂಲಕ ಆಡಿಯೋ ವಿಡಿಯೋಗಳ ಮೂಲಕ ಡೈಗ್ರಾಮ್ಗಳ ಮೂಲಕ ನಾವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು ಅಂಕವನ್ನು ಪಡ್ಕೋಬೋದು ಫಾರ್ ಎಕ್ಸಾಂಪಲ್ ಈಗ ಮ್ಯಾಥಮೆಟಿಕ್ಸಲ್ಲಿ ಯಾವುದಾದ್ರೂ ನಿಮ್ಗೆ ಪ್ರಾಬ್ಲಮ್ ಇದ್ದರೆ ಆದರೂ ಫಾರ್ಮುಲ ನೆನಪಿಟ್ಕೋಬೋದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಥೇರಿ ನೆನಪಿಟ್ಟುಕೊಂಡ್ರೆ ನೀವು ಪ್ರಮೇಯಗಳನ್ನು ನೆನಪಿಟ್ಕೊಬೋದು ಸೊ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನೀವು ಫಾರ್ಮುಲಾಗಳನ್ನು ನೆನಪಿಟ್ಕೋಬೋದು ಚಾರ್ಟ್ಗಳನ್ನು ನೆನ್ಪಿಟ್ಕೋಬೋದು ಅದಕ್ಕಾಗಿ ಆದಷ್ಟು ಮೈಂಡ್ ಮ್ಯಾಪ್ಗಳನ್ನು ಬಳಸಿದ್ರೆ ಏನಾಗುತ್ತೆ ಶಾರ್ಟದ ಡೈಗ್ರಾಮಲ್ಲಿ ಇಡೀ ಪಾಠದ ಒಂದು ಸಾರಾಂಶನ ನೀವು ರಿವಿಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಹೀಗಾಗಿ ಮೈಂಡ್ ಮ್ಯಾಪ್ಗಳು ಮತ್ತು ಡೈಗ್ರಾಮ್ ಕಡೆಗೆ ಜಾಸ್ತಿ ಆದ್ಯತೆ ಕೊಡಿ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟೆನ್ ಸಮಾನ ವ್ಯಾಸಂಗದ ಗುಂಪುಗಳು ಓದುಗಾರರು ಅಥವಾ ಸ್ನೇಹಿತರೊಂದಿಗೆ ಓದು ಮತ್ತು ಪ್ರಶ್ನೋತ್ತರವನ್ನು ಚರ್ಚಿಸಿ ಅಂದರೆ ಏನು ಮಾಡಬೇಕು ನಮ್ಮದೇ ಆದ ಒಂದು ಗುಂಪನ್ನು ಒಂದು ಸ್ಟಡಿ ಗ್ರೂಪನ್ನು ಮಾಡಿಕೊಂಡು ನಾವು ಚರ್ಚೆ ಮಾಡ್ತಾ ಓದಬೇಕು ಯಾಕಂದರೆ ಈಗ ನಾನು ಈ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಪಿ ಯು ಸಿ ಇದ್ದರೆ ಬೇರೆ ಕಾಲೇಜಿನ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಜೊತೆಗೆ ಒಂದು ಅವರೊಂದು ಒಂದು ಮೂರು ಜನ ನೀವು ಒಂದು ಮೂರು ಜನ ಈ ಥರ ಒಂದು ಗುಂಪಲ್ಲಿ ಅಧ್ಯಯನ ಮಾಡ್ತಾ ಹೋದರೆ ಒಬ್ಬರಿಗೊಬ್ರು ಡಿಸ್ಕಸ್ ಮಾಡ್ತಾ ಹೋದರೆ ಓದಿನಲ್ಲಿ ಮೋಟಿವೇಶನ್ ಆಗೋದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದ ವಿಷಯವನ್ನು ನೀವು ಗ್ರೂಪಲ್ಲಿ ಗ್ರೂಪಲ್ಲಿ ಸ್ನೇಹಿತರೊಂದಿಗೆ ಬೇರೆ ಬೇರೆ ಕಾಲೇಜಿನ ಸ್ಕೂಲ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕಂಡು ಹಿಡ್ಕೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅದಾದ ನಂತರ ಪಾಯಿಂಟ್ಸ್ಗೆ ಹೋಗ್ತಾ ಇದ್ದೀವಿ ಪಾಯಿಂಟ್ ನಂಬರ್ ಲೆವೆನ್ ಆನ್ಲೈನ್ ಸಂಪನ್ಮೂಲಗಳು ಸೊ ಇತ್ತೀಚಿಗೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕಾರಿಯಾದಂಥ ಒಂದು ವಿಷಯ ಅಂದರೆ ಆನ್ಲೈನ್ ಸಂಪನ್ಮೂಲ ನೀವು ಸ್ಕೂಲು ಕಾಲೇಜು ಟ್ಯೂಷನಲ್ಲಿ ಕಲಿತಕ್ಕಂಥ ನಿಮ್ಮ ಪಾಠಗಳು ನೋಡ್ಸಿ ಮಾಡ್ತಾ ಆಗಲಿಲ್ಲ ಅಂದರೆ ನಿಮಗೆ ಇನ್ನೊಂದು ಅವಕಾಶ ಇದೆ ಆನ್ಲೈನ್ ಆನ್ಲೈನ್ನಲ್ಲಿ ಲಭ್ಯವಿರುವ ಉಚಿತ ತರಗತಿಗಾನ ವಿಡಿಯೋ ಟ್ಯೂಟೋರಿಯಲ್ಗಾನ ಮತ್ತು ಪರೀಕ್ಷೆ ಮಾದರಿ ಪ್ರಶ್ನೆಗಳನ್ನು ಬಳಸಿಕೊಳ್ಳಿ ಈ ಸಂಪನ್ಮೂಲಗಳು ನಿಮ್ಮ ಒಳ್ಳೆಯ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಹೆಚ್ಚಿಸ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದಾದ್ರು ಪಾಠ ಅರ್ಥ ಆಗಿರಲಿಲ್ಲ ಅಂದರೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬಲ್ಲಿ ನಿಮಗೆ ವಿಡಿಯೋಗಳು ಸಿಗುತ್ತೆ ಗೂಗಲಿಗೆ ಕೂಡ ಗೂಗಲಲ್ಲಿ ನಿಮಗೆ ನೋಟ್ ಸಿಗುತ್ತೆ ಸೊ ಅಂತ ಒಂದು ಸಾಮಾಜಿಕ ಒಂದು ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಅವುಗಳನ್ನು ನೀವು ಸ್ಟಡಿ ಮಾಡ್ಕೋಬೋದು ಸೊ ಕೊನೆಯ ಒಂದು ಪಾಯಿಂಟ್ಸಿಗೆ ಇದ್ವಿ ಪಾಯಿಂಟ್ ನಂಬರ್ ಟ್ವೆಲ್ ಗುಂಪು ಚರ್ಚೆಗಳು ಸ್ನೇಹಿತರೊಂದಿಗೆ ಗುಂಪು ಚರ್ಚೆಗಳನ್ನು ನಡೆಸಿ ಗುಂಪು ಚರ್ಚೆಗಳು ವಿವಿಧ ನೋಟಗಳಿಂದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಬಹುದು ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಅಂಕಗಳನ್ನು ಪಡಿಬೋದು ಸೊ ಇಲ್ಲಿ ಹೇಳಿದಂಥ ಒಟ್ಟಾರೆ ಹನ್ನೆರಡು ಟ್ರಿಕ್ಸ್ ಏನಿವೆ ನೀವು ಈಗಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ಖಂಡಿತವಾಗ ಮುಂದೆ ಬರ್ತಕ್ಕಂಥ ಯಾವುದೇ ಪರೀಕ್ಷೆಗಳಲ್ಲಿ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಒಂದು ಆತ್ಮವಿಶ್ವಾಸ ಬರುತ್ತೆ ಮತ್ತು ಓದೋದೇ ಯಾವುದೇ ಕಾರಣಕ್ಕೂ ಖಂಡಿತವಾಗಿ ಮುರ್ತು ಹೋಗೋದಿಲ್ಲ ಮತ್ತು ಪ್ರತಿಯೊಂದು ವಿಷಯ ಕೂಡ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಏನು ಮುಗಿಸ್ತಾ ಇದ್ದೀನಿ So, thank you all for watching the video. If you like the video, subscribe to our channel to get more videos. Thank you all.